Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನಗೂ ನಿಂತರ ಟೈಮ್ ಬಂದ್ರೆ ನಾನು ರೌಡಿಗಳನ್ನ ಚಿಚ್ಚಕ್ತಿದ್ದೆ. ಓ ಹೌದಾ? ನೀ ಫೈಟ್ ಮಾಡ್ತೀಯಾ? ಡೌಟ್ ಬೇಡ. ನಾವು ಬ್ಲಾಕ್ ಶರ್ಟ್ ಬ್ಲಾಕ್ ಬೆಲ್ಟ್ ಅಂತ ನೀನೇನ್ ಕೇಳಿಸ್ಕೊಂಡೆ? ಸರಿ ಹಾಗಿದ್ರೆ ಇನ್ ಯಾವತ್ತಾದರೂ ಲೈಫ್ ಅಲ್ಲಿ ಅಂತ ಸಂದರ್ಭ ಬಂದ್ರೆ ನಾನು ನಿನ್ನನ್ನೇ ಮುಂದೆ ಬಿಟ್ಬಿಡ್ತೀನಿ. ಅದ ಏನ್ ಮಾಡ್ತೀಯ ನೋಡೋಣ. ಯಾವತ್ತೋ ಏನೋ, ನಾನು ಇವತ್ತೇ ರೆಡಿ. ನೀನ್ ಏನ್ ನನ್ನ ಮುಂದೆ ಬಿಡೋದು? ನಾನೇ ನಿನ್ನ ಹಿಂದೆ ನಿಂತ್ಕೊಂತ ಹೇಳಿ ನಾನೇ ನಿನ್ ಹೇಳ್ತೀನಿ. ಅಂತ ಸಂದರ್ಭ ಬರದೇ ಇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಆದ್ರೆ ನಾನು ಅಂತ ಸಂದರ್ಭ ಬರ್ಲಿ ಅಂತಾನೆ ಅಪ್ಲಿಕೇಶನ್ ಆಗ ರೆಡಿ ಆಗಿರೋದು. ಗೀತಾ ಅವ್ರೆ, ನಿನ್ನೆ ದಿವ್ಯನ ಹತ್ರ ಏನೋ ಚರ್ಚೆ ಮಾಡ್ತಾ ಇದ್ರಿ, ಏನದು? ಯಾವಾಗ? ಅದೇ ನನ್ನ ಕಳಿಸ್ಬಿಟ್ಟು ನೀವಿಬ್ರೆ ಏನೋ ಮಾತಾಡ್ತಿದ್ರಲ್ಲ ಅದು. ಓ, ಅದು ಹೆಂಗಸ್ರ ವಿಷಯ, ನಿಂಗೆ ಹೇಳೋಕ್ಕಾಗಲ್ಲ. ಅಲ್ಲ ಗೀತಾ ಅವ್ರೆ, ನಿಮಗೆ ಸ್ಕ್ರಿಪ್ಟ್ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಕರೆಸ್ದವನೇ ನಾನು. ಈಗ ನನ್ನ ಹತ್ರನೇ ಡೌಗಳು ಆಡ್ತಾ ಇದ್ದೀರಲ್ಲ, ದಿವ್ಯನ ಹತ್ರ ನನ್ನ ಬಗ್ಗೆ ಏನೂ ಹಾಕ್ಕೊಟ್ಟಿಲ್ಲ ತಾನೇ? ಬೇಡಬಲ, ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡ, ಸರಿಗಿರಲ್ಲ ನೋಡು. ಅಲ್ಲ ರೀ, ನಿಮಗೆ ದಿವ್ಯನ ಹತ್ರ ಗುಟ್ಟಾಗಿ ಮಾತಾಡಕ್ಕೆ ಏನಿರುತ್ತೆ ಅಂತ? ನಿಮ್ ಕೆಲ್ಸ ನನ್ ಸ್ಕ್ರಿಪ್ಟ್ಗೆ ಆಕ್ಟ್ ಮಾಡೋದು, ನಿಮ್ ಮನ್ಸಿಗೆ ಬಂದಿದ್ ಮಾಡೋದಲ್ಲ. ಏನೋ ರೇಗ್ತಾ ಇದೀಯಾ? ನೀ ಕರ್ದೆ ಅಂತ ಈ ಹಳ್ಳಿಗೆ ಇಷ್ಟು ದಿನ ಬರಕ್ ಒಪ್ಕೊಂಡಿದೀನಿ. ನೀ ಕೊಟ್ಟ ಪೇಮೆಂಟ್ಗೆ ಆಕ್ಟ್ ಕೂಡ ಮಾಡಿದೀನಿ. ಅದ್ರಲ್ಲಿ ಆ ಘಾಟಿ ಮುತ್ಕ ಬೇರೆ, ಅವನ್ನೂ ಸಹಿಸ್ಕೊಂಡು ಕೆಲಸ ಮಾಡಿದೀನಿ. ನೀ ಕೊಟ್ಟಿರೋದಕ್ಕೆ ನಾ ಮಾಡಿದ್ದೆ ಹೆಚ್ಚು, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಹಂಗಲ್ಲ ಗೀತಕ್ಕ, ಇಲ್ಲಿ ನನ್ನ ಜೀವನಾನೇ ಕಷ್ಟದಲ್ಲಿ ನಡೀತಾ ಇದೆ ಅಂತದ್ರಲ್ಲಿ. ಏನದು, ತಾಯಿ ಮಗ ಕಷ್ಟ ಅಂತೆಲ್ಲ ಮಾತಾಡ್ತಿದ್ರ ಏನ್ರಿ ಅದು? ಅಲ್ಲ ಬೇಬಿ, ಅಮ್ಮಂಗೆ ಹೇಳ್ತಾ ಇದ್ದೆ, ಇಲ್ಲಿ ನಮ್ಮ ಜೀವನ ತುಂಬ ಕಷ್ಟದಲ್ಲಿ ನಡೀತಾ ಇದೆ, ಬೇಗ ಅಪ್ಪಂಗೆ ಹೇಳಿ ಒಪ್ಸು, ನಾವು ಆದಷ್ಟು ಬೇಗ ಬೆಂಗಳೂರಿಗೆ ಬಂದ್ಬಿಡ್ತೀವಿ ಅಂತ. ಹೌದು ಅತ್ತೆ, ಹೇಗಾದರೂ ಮಾಡಿ ಮಾವನ ಹತ್ರ ಮಾತಾಡಿ, ನಮ್ಮನ್ನು ಕ್ಷಮಿಸೋ ಹಾಗೆ ಮಾಡಿ. ಆಯ್ತಮ್ಮ. ಥ್ಯಾಂಕ್ಸ್ ಅತ್ತೆ, ನಿಮ್ಮನ್ನು ಕಳ್ಸ್ಕೊಡಕ್ಕೆ ಮನಸ್ಸೇ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗ್ಬೋದಾಗಿತ್ತು. ನಂಗೂ ನಿಮ್ಗಳ ಜೊತೆ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂತ ಆಸೆ ದಿವ್ಯಾ, ಆದ್ರೆ ಏನು ಮಾಡೋದು, ಕಮಿಟ್ ಆಗಿರೋದೆ ಇಷ್ಟು ದಿನಕ್ಕೆ. ಅಂದ್ರೆ ಇಷ್ಟು ದಿನಾನೇ ಇಲ್ಲಿರೋದು ಅಂತ ಅಪ್ಪನ ಹತ್ರ ಹೇಳಿ ಬಂದಿದ್ದಾರಂತೆ ದಿವ್ಯಾ. ಈಗ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಕೋಪ ಮಾಡ್ಕೋತಾರಲ್ವಾ, ಅದನ್ನ ಹೇಳ್ತಿದಾರಷ್ಟೇ. ಹೌದು ದಿವ್ಯಾ, ಅದು ಅಲ್ಲದೆ ನಮ್ಮ ಲೇಡೀಸ್ ಕ್ಲಬ್ ಕೆಲಸ ಕೂಡ ನೋಡ್ಕೋಬೇಕು. ನೀನು ಬಾಲ, ಆದಷ್ಟು ಬೇಗನೆ ಮನೆಗೆ ಬರೋ ಹಾಗಾಗ್ಲಿ. ಬೇಜಾರು ಮಾಡ್ಕೋಬೇಡಮ್ಮ, ಹೋಗಿ ಬರ್ತೀನಿ. ಬಾಲ ಹೋಗಿ ಬರ್ತೀನಿ ಕಣೋ, ಹೆಂಡತಿನ ಚೆನ್ನಾಗಿ ನೋಡ್ಕೋ. ಸರಿ ಅಮ್ಮ, ಅಪ್ಪನ ಕೇಳ್ದೆ ಅಂತ ಹೇಳು. ನಾನು ಕೇಳ್ದೆ ಅಂತ ಹೇಳಿ. ಅಂದಹಾಗೆ ನಾನು ಹೇಳಿರೋದ್ ನೆನ್ಪಿಟ್ಕೋ, ಈ ಹಳ್ಳಿಯಿಂದ ನೀನು ಹೊರಗೆ ಬರಬೇಕು ಅಂದರೆ ನಿಂಗಿರೋದು ಅದೊಂದೇ ಪರಿಹಾರ. ಸರಿ ಅತ್ತೆ, ನೀವು ಹೇಳಿದ್ಮೇಲೆ ಅದರಲ್ಲೊಂದು ಪಾಯಿಂಟ್ ಇರುತ್ತೆ. ಮಗನೇ, ಇನ್ನೊಂದು ಸರ್ತಿ ಪಾರ್ಟು ಅಂತ ಈ ಹಳ್ಳಿಗೆ ಕರೆಸಿದ್ಯೋ, ಇದೇ ನಿಂಗೆ ಮಾರಿ ಹಬ್ಬ. ಹೋಗಿ ಬರ್ತೀವಿ, ಹುಷಾರಮ್ಮ. ಅಪ್ಪೋ, ನನ್ನ ಮಗ ಸತ್ಯನ ಜೊತೆ ಇರಬೇಕಾದ್ರೆ ಕಾಲ್ ಮಾಡ್ತಾನೆ. ಇವಾಗ ನಾನು ಏನು ಮಾಡಲಿ? ಇವಳು ಮುಂದೆ ಮಾತಾಡೋಕ್ಕಾಗಲ್ಲ, ಎಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಆಚೆ ಹೋಗಿ ಮಾತಾಡೋಣ ಅಂದರೆ ಒಂದು 100 ಪ್ರಶ್ನೆ ಕೇಳ್ತಾಳೆ. ಯಾರ್ದು ಫೋನು? ಮಂಜಿಂದು. ಮತ್ತೆ ತಗಿ,
ಅದು ಅದು ಅಷ್ಟೊಂದೆಲ್ಲ ಇಂಪಾರ್ಟೆಂಟ್ ಅಲ್ಲ ಸತ್ಯ, ಏನೋ ಆಫೀಸ್ ಕೆಲಸ ಇರುತ್ತಷ್ಟೇ. ಬಾಬಾ ನಾವು ಅರ್ಚನೆ ಮಾಡ್ಸೋಣ ನಡಿ. ಅರ್ಚಕ್ರೆ ಒಂದು ಫೋನ್ ರಿಸೀವ್ ಮಾಡು, ಇಲ್ಲ ಅಂದ್ರೆ ಸೈಲೆಂಟಿಗೆ ಹಾಕು. ದೇವಸ್ಥಾನಕ್ಕೆ ಬಂದಾಗ್ಲೂ ಏನ್ ನಿಂದು? ಇಲ್ಲ ಬಿಡು, ಫೋನ್ನ ಸೈಲೆಂಟ್ಗೆ ಹಾಕ್ತೀನಿ. ದೇವ್ರೆ, ಅಮೂಲ್ ಬೇಬಿ ಬದಲಾಗ್ತಾ ಇದ್ದಾನೆ ಅನ್ನಿಸ್ತಿದೆ. ಯಾವತ್ತೂ ಬರದೇ ಇರೋನು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾನೆ, ನನಗೆ ಟೈಮ್ ಕೊಡ್ತಾ ಇದ್ದಾನೆ. ನಮ್ಮ ಮಧ್ಯೆ ಇರೋ ಅಂತರ ಕಡಿಮೆ ಆಗ್ತಿದೆ ಅನ್ನಿಸ್ತಿದೆ. ಆದಷ್ಟು ಬೇಗ ಅಮೂಲ್ ಬೇಬಿ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ಥರ ಮಾಡು ದೇವ್ರೆ. ದೇವ್ರೆ, ಇವತ್ತು ನಾನು ದೊಡ್ಡ ಸ್ಕೀಮ್ ಹಾಕೊಂಡಿದ್ದೀನಿ. ಇದು ಈಡೇರಿದ್ರೆ ಸತ್ಯನ್ ಮುಂದೆ ನಾನ್ ಬಿಲ್ಡಪ್ ತಗೊಂಬೋದು. ಸತ್ಯನ್ಕಿಂತ ನಾನೇನ್ ಕಡಿಮೆ ಇಲ್ಲ ಅಂತ ಅವಳಿಗೆ ರಿಯಲೈಸ್ ಮಾಡಿಸ್ಬೋದು. ಅವಳು ನನ್ನ ಯಾವಾಗ್ಲೂ ರೇಗಿಸ್ತಾ ಇರ್ತಾಳೆ, ಅದನ್ನು ತಪ್ಪಿಸ್ಬೋದು. ಹೇಗಾದ್ರೂ ಮಾಡಿ ಈ ಐಡಿಯಾ ನಿರ್ವೇರೋ ಹಾಗೆ ಮಾಡಮ್ಮ. ಅಶ್ಚಕ್ರೆ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ದೇವ್ರ ಬಲ್ಬಾಗಿಂದ ಹೂ ಬಿತ್ತಲ್ಲ, ಅದ್ ನನಗೆ ಕೊಡ್ಬೋದಾ? ಸರಿನಪ್ಪ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.